ಮುಳಬಾಗಲ್ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಬಡ ರೋಗಿಗಳಿಗೆ ಆರ್ಥಿಕ ಸಹಾಯ, ಬಡವರಿಗೆ ಅನ್ನದಾನ, ಅಂಗವಿಕಲರಿಗೆ ಸಹಾಯದ ಹಸ್ತ, ಅಂಧರ ಪಾಲಿಗೆ ಬೆಳಕು ಮುಂತಾದ ಧ್ಯೇಯ ಉದ್ದೇಶಗಳನ್ನು ಹೊಂದಿ ಸಂಘಟನೆಯ ರೂಪದಲ್ಲಿ ಹುಟ್ಟಿಕೊಂಡಿರುವ ಸಂಘ ಅಂದರೆ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಅಂದರೆ ತಪ್ಪಾಗಲಾರದು. ಹೌದು ವೀಕ್ಷಕರೇ, ಇದೇ ಧ್ಯೇಯಗಳನ್ನು ಮುನ್ನಡೆಸಲು ದಿನಾಂಕ 28/10/2021 ಗುರುವಾರ ದಿನ ಮುಳಬಾಗಿಲು ನಗರದ KGF ರಸ್ತೆಯಲ್ಲಿ ನೂತನವಾಗಿ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟಿನ ಉದ್ಘಾಟನೆ ಮಾಡಲಾಗಿದೆ. ಈ ಸುವರ್ಣ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ JDS ಶಿವಮುಖಂಡರು ಹಾಗೂ ಸಮಾಜ ಸೇವಕರಾದ ಸಮೃದ್ಧಿ ಮಂಜುನಾಥ್ರವರು ಆಗಮಿಸಿದ್ದರು. ಮಾನ್ಯ ಸಮೃದ್ಧಿ ಮಂಜುನಾಥ್ರವರು ಟ್ರಸ್ಟಿನ ಉದ್ಘಾಟನೆಗೆ ಬಂದಾಗ ಟ್ರಸ್ಟಿನ ಪದಾಧಿಕಾರಿಗಳು ವಿಶೇಷವಾಗಿ ಅಧ್ಯಕ್ಷರಾದ ವಾಣಿಗಾನಹಳ್ಳಿ ಬಾಲಕೃಷ್ಣರವರ ನೇತೃತ್ವದಲ್ಲಿ ಮಾನ್ಯ ಸಮೃದ್ಧಿ ಮಂಜುನಾಥ್ರವರಿಗೆ ರಸ್ತೆ ಉದ್ದಕ್ಕೂ ಹೂವುಗಳ ಸುರಿಮಳೆ ಮುಖಾಂತರ ಅದ್ದೂರಿ ಸ್ವಾಗತವನ್ನು ಕೋರಿದರು. ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನೆ ಮಾಡಿ ಮಾತನಾಡಿದ ಸಮೃದ್ಧಿ ಮಂಜುನಾಥ್ರವರು ಟ್ರಸ್ಟಿನ ಸೇವಾ ಕಾರ್ಯಗಳು ವಿಶೇಷವಾಗಿ ಡಯಾಲಿಸಿಸ್ ರೋಗಿಗಳಿಗೆ ಪ್ರತಿ ತಿಂಗಳು ಸಹಾಯ ಮಾಡುತ್ತಿರುವುದನ್ನು ನೋಡಿ ಶ್ಲಾಘನೆ ವ್ಯಕ್ತಪಡಿಸಿ ತಾವು ಕೂಡ ಟ್ರಸ್ಟಿನ ಜೊತೆಗೂಡಿಸಿ ಮುಂದಿನ ದಿನಗಳಲ್ಲಿ ಅರ್ಹ ಫಲಾನುಭವಿಗಳಿಗೆ ಸಹಾಯ ಮಾಡುವುದಾಗಿ ಆಶ್ವಾಸನೆ ನೀಡಿದರು. ವಿಶೇಷವಾಗಿ ಈ ಶುಭ ಸಂದರ್ಭದಲ್ಲಿ ಮುಳಬಾಗಿಲು ತಾಲೂಕಿನ ಧೀಮಂತ ನಾಯಕರು ದಿವಂಗತ ಆಲಂಗೂರು ಶ್ರೀನಿವಾಸರವರ ಭಾವಚಿತ್ರಕ್ಕೆ ಹೂವಿನ ಹಾರವನ್ನು ಹಾಕಿ ಪೂಜೆ ಸಲ್ಲಿಸಿ ಮಾನ್ಯ ಸಮೃದ್ಧಿ ಮಂಜುನಾಥ್ರವರು ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಸೇವಾ ಟ್ರಸ್ಟಿನ ಅಧ್ಯಕ್ಷರಾದ ವಾಣಿಗಾನಹಳ್ಳಿ ಬಾಲಕೃಷ್ಣ, ತನ್ವೀರ್, ಜಾನಿ, ಅಕ್ಬರ್, ಅಶ್ರಫ್ ಅಲಿ ಬಾಷಾ, ಪಠಾನ್, ಅಫ್ಜಲ್, ತೌಹೀದ್, ಅಫ್ಸರ್ ಮುಂತಾದ ಪದಾಧಿಕಾರಿಗಳು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು. ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ಖುಷಿ ಕೊಡ್ತಕ್ಕಂಥ ವಿಚಾರ. ಇವತ್ತು ಅಖಿಲ ಕರ್ನಾಟಕ ಸೇವಾ ಜನಸೇವಾ ಟ್ರಸ್ಟು ಮುಳಬಾಗಿಲು ತಾಲೂಕು ಇವತ್ತೇನು ಉದ್ಘಾಟನಾ ಸಮಾರಂಭಕ್ಕೆ ನನ್ನ ಬರಮಾಡಿಕೊಂಡು ಈ ಕಚೇರಿ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ವಾನಗಾನಹಳ್ಳಿ ನನ್ನ ಸಹೋದರಾಗಿರ್ತಕ್ಕಂಥ ಬಾಲಕೃಷ್ಣ ಮತ್ತು ಅವ್ರ ತಂಡ, ನಮ್ಮ ತನ್ವೀರ್ ಸೇಟು, ಸೈಯದ್ ಉಸ್ಮಾನು, ಯುಸ್ಕನ್ನು, ಅಫ್ಜಲ್ ಪಾಷಾ, ಸುಮಾರು ನನ್ನ ಮೈನಾರಿಟಿ ಸಂಘದವರು ಮತ್ತು ನಮ್ಮ ಬಾಲಕೃಷ್ಣ ಸೇರಿ ಇವತ್ತೇನು ಸಂಘ ಓಪನ್ ಮಾಡಿದ್ದಾರೆ, ಟ್ರಸ್ಟ್ ಓಪನ್ ಮಾಡಿ ಒಂದು ವಿಭಿನ್ನವಾಗಿದೆ. ತುಂಬ ಖುಷಿಯಾಯಿತು. ನಾನು ನನ್ನ ಬರಮಾಡಿಕೊಂಡಾಗ ನಾನು ಕೇಳಿದೆ, ನಿಮ್ಮ ಟ್ರಸ್ಟಿಗೆ ಏನಾದರೂ ನನ್ನ ಕಡೆಯಿಂದ ಹೆಲ್ಪ್ ಬೇಕಪ್ಪ ಅಂತ ಕೇಳಿದಾಗ ದಯವಿಟ್ಟು ಅಣ್ಣ ದಯವಿಟ್ಟು ಆ ಥರ ಮಾತಾಡೋಂಗಿದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಕ್ಕೆ ನಿಮ್ಗೆ ಇಷ್ಟ ಆಗೋದಿಲ್ಲ, ದಯವಿಟ್ಟು ನಂಗೆ ಹಣ ಬೇಡ, ದಯವಿಟ್ಟು ನಿಮ್ಮ ಕೈಯಿಂದ ಬಂದು ಉದ್ಘಾಟನೆ ಮಾಡ್ಕೊಂಡೆ ಅಂತ ಕೇಳಿದಾಗ ನನಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಶಾಕ್ ಆಯಿತು. ಯಾಕಂತಂದರೆ ಹಿಂಗೂ ಇರ್ತಾರಾ ಅನ್ನೋದು ಒಂದು ಶಾಕ್ ಆಯಿತು. ಇಲ್ಲಿ ಬಂದು ನನಗೆ ನೋಡಿದ ಮೇಲೆ ತುಂಬ ಖುಷಿಯಾಯಿತು. ಇವತ್ತೇನು ಇವತ್ತು ಕಟ್ಟ ಕಡೆ ಇವತ್ತೇನು ಡಯಾಲಿಸಿಸ್ ಪೇಷಂಟ್ಸ್ ಏನಿದೆ ನಮ್ಮ ತಾಲೂಕಲ್ಲಿ ಅವ್ರಿಗೆ ಈ ಟ್ರಸ್ಟ್ ಮುಖಾಂತರವಾಗಿ ಏನು ಹಣ ಸಹಾಯ ಮಾಡ್ತಿದ್ರಿ, ಸೊ ತುಂಬ ಒಂದು ಎಮೋಷ್ನಲ್ ಆಯ್ತು ನನಗೆ. ಎಲ್ಲಿಂದ ಬರುತ್ತೆ ನಿಮಗೆ, ಹೇಗೆ ಮಾಡ್ತೀರಿ ನೀವೆಲ್ಲ ಒಟ್ಟುಗೂಡಿ ಈ ಒಂದು ನಿಮಗೆ ಈ ಒಂದು ಮಹಿಷ ಅಲ್ಲ ಈ ಬುದ್ಧಿ ಎಲ್ಲಿ ಬಂತು ನಿಮಗಿನ್ನ? ತುಂಬ ಖುಷಿಯಾಯಿತು. ಯಾಕಂದರೆ ಈ ಸಂದರ್ಭದಲ್ಲಿ ಸಮಾಜದಲ್ಲಿ ದುಡ್ಡು ಸಿಕ್ಕರೆ ಸಾಕು ಅನ್ನೋ ಸಂದರ್ಭದಲ್ಲಿ ಇರಬೇಕಂತ ಕೆಲವು ಇವರಿದ್ದಾಗ ನಿಮ್ಮ ಕೈಯಿಂದ ಹಾಕ್ಕೊಂಡು ಇವತ್ತು ಏನಾದರೂ ಈ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅನ್ನೋದು ಇದೆಯಲ್ಲ, ಮನಸ್ಸಿದೆಯಲ್ಲ. ಬಹುಶಃ ದುಡ್ಡಿದ್ದವರು ಕೊಡ್ಲಿಕ್ಕೆ ಬರೋದಿಲ್ಲ, ಮನಸ್ಸಿರೋದಿಲ್ಲ, ದುಡ್ಡಿದ್ರು ಕೂಡ ಕೊಡ್ಲಿಕ್ಕೆ ಮನಸ್ಸು ಬರೋದಿಲ್ಲ. ಬಟ್ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೀನಿ. ದಯವಿಟ್ಟು ಮುಂದಿರುವ ಎಲ್ಲಾದರೂ ಅವಕಾಶಕ್ಕೆ ನಿಮ್ಮೆಲ್ರಿಗೂ ಒಂದು ಸನ್ಮಾನ ಮಾಡಬೇಕಂತ ನಾನು ಬಯಸ್ಕೊತೇನೆ. ಗೊತ್ತಾ, ಏನೋ ಉದ್ದೇಶ ಇಲ್ಲದೆ ಒಂದು ಸಮಾಜ ಸೇವೆ ಮಾಡಬೇಕನ್ನೋದು ಒಂದು ವಶ ಅಲ್ಲ ಮತ್ತು ದೇವ್ರು ಕೊಟ್ಟಿರ್ತಕ್ಕಂಥ ಬುದ್ಧಿ ನಿಮಗೆ. ಸೊ ದಯವಿಟ್ಟು ನಿಮ್ಮ ಸಂಘಕ್ಕೆ ನನ್ನ ಕಡೆಯಿಂದ, ನಮ್ಮ ಪಾರ್ಟಿ ಕಡೆಯಿಂದ, ನಮ್ಮ ಲೀಡರ್ಸ್ ಕಡೆಯಿಂದ ಏನಾದರೂ ಬೇಕಾದರೆ ಧೈರ್ಯವಾಗಿ ಕೇಳಿ, ಖಂಡಿತವಾಗ್ಲೂ ನಾನು ಅಣಸಹಾಯ ಮಾಡೋಕ್ಕೆ ರೆಡಿ ಇದ್ದೀನಿ, ಅಣಸಹಾಯ ಮಾಡ್ತೀನಿ. ನೀವು ಯಾವುದೇ ಸಂದರ್ಭದಲ್ಲಿ ಸಂಕೋಚ ಇಲ್ಲದೆ ನೀವು ಅಣಸಹಾಯ ಕೇಳಿದ್ರೆ, ನೀವು ಮಾಡ್ತಕ್ಕಂಥ ಪೇಷಂಟ್ಸ್ಗೆ ಏನು ಡಯಾಲಿಸಿಸ್ ಮಾಡ್ತಿದ್ದೀರಿ ಆ ಪೇಷಂಟ್ಗೆ ಅಣಸಹಾಯ ಮಾಡ್ತಿದ್ದರೆ ನಾನು ಕೂಡ ಇನ್ನು ಮುಂದೆ ನಿಮ್ಮ ಜೊತೆ ಸೇರಿಕೊಂಡು ನನ್ನ ಕೂಡ ಎಲ್ಲ ಪೇಷಂಟ್ಸ್ಗೂ ಹಣ ಸಹಾಯ ಮಾಡಿಕೊಡ್ತೀನಿ. ಇದೇ ಸಂದರ್ಭದಲ್ಲಿ ನಿಮ್ಮ ಟ್ರಸ್ಟಿಗೆ ನನ್ನ ಕಡೆಯಿಂದ ಇವತ್ತು ನನ್ನ ಕಡೆಯಿಂದ ನನಗಿಲ್ಲಿ ಬಂದ ಮೇಲೆ ಡಿಸೈಡ್ ಆಯಿತು, ನಾನು ಇಲ್ಲಿ ಬಂದ ಮೇಲೆ ನಾನು ಡಿಸೈಡ್ ಆಗಿದೆ. ಸೊ ಈ ಕೆಳಗಡೆ ನಾನು ಕೂಡ ಒಂದೇ ಮನೆಯಲ್ಲಿ ನಮ್ಮ ಮೈನಾರಿಟಿ ಜನಾಂಗದವರು ಒಂದು 3 ಜನ ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ, ಅವ್ರಿಗೆ ನಾನು ಇವಾಗ ಡಿಸೈಡ್ ಆದೆ. ತುಂಬ ನೋವಾಯ್ತು ನನಗೆ, ಆಟೋದಲ್ಲಿ ಕೂತಿದ್ದಾಗ ನೋಡಿದೆ ನಾನು 3 ಜನ ಒಂದೇ ಮನೆಯವರು 3 ಜನ ಯಾಕೆ ಈ ಥರ ವಿಧಿ ಕೊಡ್ತಾರೆ ಅನ್ನಂಗೆ ಅರ್ಥ ಆಗ್ತಾಯಿಲ್ಲ. ಸೊ ಇವ್ರಿಗೆ ನನ್ನ ಕಡೆಯಿಂದ ಈಗ ಜಸ್ಟ್ ಅವ್ರಿಗೆ ಫುಲ್ ಕೊಡ್ತೋ ಶಕ್ತಿ ನನಗಿರ್ಬೋದು,
ಬಟ್ ನನ್ನ ಕಡೆಯಿಂದ ಅಣಸಹಾಯ ಮಾಡ್ತೀನಿ, ಈಗ ನಾನು ಕೆಳಗಡೆ ಹೋಗಿ ಅವ್ರಿಗೆ ಅಣಸಹಾಯ ಮಾಡಿಕೊಡ್ತೀನಿ, ನಿಮ್ಮ ಟ್ರಸ್ಟ್ಗೂ ಕೂಡ ನನ್ನ ಕಡೆಯಿಂದ ಒಂದು ಅಣಸಹಾಯನ ಮಾಡಿಕೊಡ್ತೀನಿ. ಮುಂದೆ ಇದೇ ರೀತಿ ನನ್ನ ಸೋದರಾಗಿರ್ತಕ್ಕಂಥ ತಾವೆಲ್ಲ ಪಾರ್ಟಿ ಬಿಟ್ಟು ಈ ಥರ ಸೇವೆಗಳಲ್ಲಿ ಯಾವುದೇ ರಾಜಕೀಯನ ಬಳಸೋಕ್ಕೆ ಹೋಗಬೇಡಿ. ನಾನು ರಾಜಕೀಯ ಉದ್ದೇಶದಿಂದ ಇವತ್ತು ನಾನು ಈ ಇದಕ್ಕೆ ಬಂದಿಲ್ಲ, ದಯವಿಟ್ಟು ರಾಜಕೀಯನ ಬಳಸೋಕ್ಕೆ ಮಾತ್ರ ಹೋಗಬೇಡಿ. ಈ ಸಂದರ್ಭ ಬಂದಾಗ ನಾನು ಒಬ್ಬ ಜೆ ಡಿ ಎಸ್ ಪಕ್ಷದ ಮುಖಂಡನಾಗಿರ್ಬೋದು, ಇವತ್ತು ಒಬ್ಬ ಮನುಷ್ಯನಾಗಿ ಬಂದಿದ್ದೀನಿ ಇಲ್ಲಿಗೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸಾಮಾನ್ಯ ಮುಳುಬಾಗಲು ಒಬ್ಬ ವೋಟರಾಗಿ ನಾನು ಬಂದಿದ್ದೀನಿ. ಸೊ ಇದೇ ರೀತಿ ಮತ್ತೊರ್ತು ಎಲ್ರಿಗೂ ಬುದ್ಧಿ ಕೊಟ್ಟು ಇನ್ನೂ ಹೆಚ್ಚಿನ ಜನ ತುಂಬ ಇದ್ದಾರೆ ಸ್ನೇಹಿತರೆ. ಬಹುಶಃ ಮಾರ್ಚ್ ತಿಂಗಳಲ್ಲಿ ನಂದು ಟ್ರಸ್ಟ್ ಓಪನ್ ಆಗ್ತಾ ಇದೆ ಮುಳುಬಾಗಲು ತಾಲೂಕಲ್ಲಿ. ಕಟ್ಟ ಕಡೆ ಇರ್ತಕ್ಕಂಥ ಏನು ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಿರ್ತಕ್ಕಂಥ ಮಕ್ಕಳು ಓದಿಸೋ ಕಾರ್ಯಕ್ರಮ ನಾನು ಮುಂದೂಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೂ ತಾಲೂಕಲ್ಲಿರ್ತಕ್ಕಂಥ ಕುಂದುಕೊರತೆಗಳಿಗೆ ಬಗೆಹರಿಸಬೇಕು ಅನ್ನೋದು ಒಂದು ದೊಡ್ಡ ಮಟ್ಟದಲ್ಲಿ ಟ್ರಸ್ಟ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಮುಂದಿನ ದಿವಸಲ್ಲಿ ಕೂಡ ನನ್ನ ಅವಶ್ಯಕತೆ ನಿಮ್ಗೆ ಬಿದ್ದಾಗ ನೀವು ಬರ್ಬೋದು. ಸೊ ತುಂಬ ಒಳ್ಳೆ ಖುಷಿ ಆಯಿತು, ತುಂಬಾ ಖುಷಿ ಆಯಿತು. ಅದು ನನಗೆ ನನ್ನ ನಮ್ಮ ಆರಾಧ್ಯ ದೇವರು ನಮ್ಮ ಗುರುಗಳು ಆನಂದೂರು ನಮ್ಮ ಬಾಸಿಗೆ ಹಾರ ಹಾಕುವಂಥ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ತುಂಬ ನಾನು ಧನ್ಯನಾದೆ. ಯಾಕೆ ಲಾಸ್ಟು ಅವ್ರ ಕಾರ್ಯಕ್ರಮ ಮಾಡೋಕ್ಕಾಗಿಲ್ಲ, ಇವತ್ತು ಅವ್ರಿಗೆ ಹಾರ ಹಾಕಿ ನಮಸ್ಕಾರ ಮಾಡ್ತಕ್ಕಂಥ ಒಂದು ಪುಣ್ಯ ಸಿಕ್ಕಿದೆ. ಸೊ ನಿಮ್ಮೆಲ್ರಿಗೂ ಇದೇ ರೀತಿ ಮುಂದುವರಿಸಿ, ಯಾವುದೇ ಜಾತಿ ಭೇದ ಬೇಡ, ಯಾವುದೇ ಮತ ಬೇಡ, ಯಾವುದೇ ಓಟ್ ಬೇಡ, ಎಲ್ಲರನ್ನು ಸಮಾನವಾಗಿ ತೊಗೊಂಡೋಗಿ. ಇವತ್ತು ಡಯಾಲಿಸಿಸ್ ಪೇಷಂಟ್ ನೋಡಿದ್ನಲ್ಲ, ಅವರ್ಯಾರು ಕಾಂಗ್ರೆಸ್ಸರಲ್ಲ, ಬಿ ಜೆ ಪಿ ಅಲ್ಲ, ಜೆ ಡಿ ಎಸ್ ಅರಲ್ಲ, ಅವರೆಲ್ಲ ನೊಂದಿರತಕ್ಕಂಥ ವ್ಯಕ್ತಿಗಳು, ನೊಂದಿರತಕ್ಕಂಥ ಮನಸ್ಸುಗಳಿಗೆ ನಿಮ್ಮ ಮನ ಮಿಡಿತ ಇದೆಯಲ್ಲ, ನಿಮ್ಮ ಮಿಡಿತ ಇದೆಯಲ್ಲ, ಅದು ಸ್ಪಂದಿಸಲಿ ಅಂತ ಹೇಳ್ತಾ, ಮುಂದಿನ ದಿವಸ ನನ್ನ ಅವಶ್ಯಕತೆ ಇದ್ದರೂ ಕೂಡ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ನಾನು ಶುಭಾಶಯ ತಿಳಿಸ್ತೇನೆ. ನಮಸ್ಕಾರ. ಇವತ್ತು ಅಖಿಲ ಕರ್ನಾಟಕ ಸೇವಾ ಟ್ರಸ್ಟ್ ಮುಳುಬಾಗಲಿನಲ್ಲಿ ಪ್ರಾರಂಭಿಸುತ್ತಿರುವ ಶುಭ ಸಂದರ್ಭದಲ್ಲಿ ಆಗಮಿಸಿದ ಮಂಜಣ್ಣ ಅವರು, ಬಾಲಕೃಷ್ಣ ಹಾಗೂ ಸಹೋದ್ಯೋಗಿಗಳು, ಸ್ನೇಹಿತರು ಎಲ್ರಿಗೂ ನನ್ನ ಸುಸ್ವಾಗತ. ಇಂಥ ಒಳ್ಳೆಯ ಟ್ರಸ್ಟ್ಗಳು ಮಾಡೋದರಿಂದ ತುಂಬ ಜನಕ್ಕೆ ಅನುಕೂಲ ಆಗತ್ತೆ. ಸಾರ್ ಹೇಳ್ದಂಗೆ ರಾಜಕೀಯ ಬೇಕಾಗಿಲ್ಲ ಇದರಲ್ಲಿ, ನೊಂದ ಮನಗಳಿಗೆ ನಾವು ಏನೋ ಒಂದು ಇವಾಗ ಸಸ್ಯಕ್ಕೆ ಹೆಂಗೆ ನೀರು ಹಾಕ್ತೀವೋ ಆ ಥರ ಅವ್ರಿಗೊಂದು ಇದು ಮಾಡ್ದಂಗೆ ಆಗತ್ತೆ. ಅದರಿಂದ ತುಂಬ ಬಡ ರೈತರು ಇದ್ದಾರೆ, ಬಡ ರೈತರನ್ನು ಗಮನಿಸ್ಬೇಕು. ಮುಖ್ಯವಾಗಿ ದೇಶ ಇರೋದೇ ರೈತರ ಮೇಲೆ, ಅದರಿಂದ ರೈತರಿಗೂ ಅನುಕೂಲ ಮಾಡಬೇಕು. ಯಾರು ಬಡವರಿದ್ದರೆ ಅವ್ರಿಗೆ ಸಹಾಯ ಮಾಡಿದ್ರೆ ಅವ್ರಿಗೇನೋ ಒಂದು ದಾರಿ ಆಗತ್ತೆ. ನಾವು ನಮ್ಮ ಹಿಂದೆ ಏನೂ ಬರಲ್ಲ, ಇಂಥ ಒಂದು ಕಾರ್ಯಕ್ರಮಗಳೇ ನಮ್ಮ ಹಿಂದೆ ಬರೋದು ಅಂತ ಹೇಳ್ತಾ ಇಲ್ಲಿ ಆಗಮಿಸ್ತಕ್ಕಂಥ ಎಲ್ರಿಗೂ ನನ್ನ ವಂದನೆಗಳು.